ರೇಣುಕಾಸ್ವಾಮಿ ಕೇಸ್ನಲ್ಲಿ ಸಿಕ್ಕಿದೆ ಹಲವು ಸಾಕ್ಷ್ಯಗಳು. ಹತ್ಯೆ ಪ್ರಕರಣದಲ್ಲಿ ಸಿಕ್ಕಿದೆ ಬರೋಬ್ಬರಿ 139 ಸಾಕ್ಷ್ಯಗಳು. ಇವರಿಗೆ 28 ಕಡೆಗಳಲ್ಲಿ ಪೊಲೀಸರಿಂದ ಸ್ಥಳ ಮಹಜರನ್ನ ಮಾಡಲಾಗಿದೆ. 17 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. 17 ಆರೋಪಿಗಳಲ್ಲಿ 10 ಮಂದಿ ನ್ಯಾಯಾಂಗ ಬಂಧನ. ದರ್ಶನ್ ಸೇರಿ 4 ಆರೋಪಿಗಳಿಗೆ ಪೊಲೀಸ್ ಕಸ್ಟಡಿ. ದಾಳಿ ನಡೆಸಿ 70 ಲಕ್ಷ ಹಣ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ನೋಡಿ, ಇಲ್ಲಿವರೆಗೂ ಸುಮಾರು 139 ಸಾಕ್ಷಿಗಳನ್ನ ಸಂಗ್ರಹ ಮಾಡಿಕೊಳ್ಳಲಾಗಿದೆ. ಈ ಪ್ರಕರಣ ಯಾವುದೇ ಕಾರಣಕ್ಕೂ ಹಳ್ಳ ಹಿಡಿಬಾರದು, ದಾರಿ ತಪ್ಪಬಾರದು, ಏನೇ ಆಗಬಾರದು, ನ್ಯಾಯ ದೊರಕಿಸಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಪಣ ತೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಪ್ರತಿ ಒಂದು ಸಾಕ್ಷಿಗಳನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಹಾಗಿದೆ, ಇಲ್ಲಿವರೆಗೂ ಏನೇನು ನಡೆದಿದೆ, ಎಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ, ಇದೆಲ್ಲವನ್ನ ನೋಡ್ತಾ ಹೋಗೋದಾದ್ರೆ ನೋಡಿ, ಇಲ್ಲಿವರೆಗೂ ಸುಮಾರು 139 ಸಾಕ್ಷಿಯನ್ನ ಸಂಗ್ರಹಿಸಿದ್ದಾರೆ. 28 ಸ್ಥಳಗಳಲ್ಲಿ ಮಹಜರು ಮಾಡಲಾಗಿದೆ. ಇವ್ರು ಎಲ್ಲಿ ಹೋಗಿದ್ರು, ಎಲ್ಲಿ ಬಂದಿದ್ರು, ಏನು ಎತ್ತ ಅಂತ. 70 ಲಕ್ಷ ಹಣ ಸೀಸ್ ಮಾಡಿದ್ದಾರೆ. 17 ಆರೋಪಿಗಳ ಬಂಧನ ಆಗಿದೆ. 13 ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ. 4 ಆರೋಪಿಗಳು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ಇಲ್ಲಿವರೆಗಿನ ಹೈಲೈಟ್ಸ್ ನಾವು ಹೇಳ್ತಾ ಇದ್ದೀವಿ. ಈ ಪ್ರಕರಣದಲ್ಲಿ ಏನೇನು ವಶಪಡಿಸ್ಕೊಂಡಿದ್ದಾರೆ, ಏನೇನು ಆಗಿದೆ, ಯಾರು ಜೈಲಲ್ಲಿ ಇದ್ದಾರೆ, ಯಾರು ಸ್ಟೇಷನ್ ಅಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಹೈಲೈಟ್ಸ್ ಹೇಳ್ತಾ ಇದ್ದೀವಿ. ಪೊಲೀಸರು ಪ್ರತಿ ಒಂದು ಆಂಗಲ್ ನಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಕೊಲೆ ಮಾಡಿಲ್ಲ ಅಂತ ಅಂದೋರ್ಗೂ ಕೂಡ ನ್ಯಾಯ ಸಿಗಬೇಕು, ಕೊಲೆ ಮಾಡಿದ್ದಾರೆ ಅಂದೋರ್ಗೂ ಕೂಡ ನ್ಯಾಯ ಸಿಗಬೇಕು. ಯಾರು ಮಾಡಿದ್ದಾರೆ, ಯಾರು ಇನ್ವಾಲ್ವ್ಮೆಂಟ್ ಇದೆ, ಯಾರ್ದ್ಯಾರ್ದು ಏನೇನು ಪಾತ್ರ ಇದೆ, ಇದೆಲ್ಲವೂ ಕೂಡ ಗೊತ್ತಾಗಬೇಕು. ಆ ನಿಟ್ಟಿನಲ್ಲಿ ಪೊಲೀಸರು ಪಣ ತೊಟ್ಟಿದ್ದಾರೆ. ನೋಡಿ, ಈವರೆಗೆ 17 ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡು ತನಿಖೆಯನ್ನ ಮಾಡಲಾಗ್ತಾ ಇದೆ. ಅದರಲ್ಲಿ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರ್ಕೊಂಡು ಬಂದವರಿಂದ ಹಿಡಿದು ಕೊನೆಯದಾಗಿ ಆತನ ಮೃತದೇಹವನ್ನ ಮೋರಿಗೆ ಬಿಸಾಕಿದವರೆಗೂ ಯಾರ್ಯಾರಿದ್ರು, ಇನ್ವಾಲ್ವ್ಮೆಂಟ್ ಏನೇನಿತ್ತು, ಅವರೆಲ್ಲರೂ ವಶ ಪಡ್ಕೊಂಡು ತನಿಖೆಯನ್ನ ನಡೆಸಿದ್ದಾರೆ. ಮತ್ತು ಸುಮಾರು 139 ಸಾಕ್ಷಿಗಳು, ಇವರ ಫೋನ್ ಕಾಲ್ಸ್, ಹಾಗೇನೆ ಮೊಬೈಲ್ ಟವರ್ ಲೊಕೇಶನ್ನು, ವೆಹಿಕಲ್ಸು, ಇದೆಲ್ಲವನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ.